ಸೃಷ್ಟಿ ಮಾಡಿ ನನ್ನನ್ನು ವರ್ಣಿಸಿ ಒಂದು ಕಾವ್ಯವನ್ನು ಬರೆಯಿರಿ. ರೂಢಿ ಇಲ್ಲದ ಪದಗಳು ಅವಾದ್ದರಿಂದ ಪ್ರತಿಯೊಂದು ಪದಕ್ಕೂ ವಿವರಣೆಯನ್ನು ಕೊಡಿ. ಸಲಹೇಶು ಸುಮಂತ್ರಿ ಎಂಬ ಮಾತು ನಿನ್ನಿಂದ ಸಾರ್ಥಕವಾಯಿತು. ನಾನೀಗಲೇ ಕಾವ್ಯವನ್ನು ಪ್ರಾರಂಭಿಸುತ್ತೇನೆ. ಸರಿ, ಹಾಗಾದರೆ ನೀವು ಕಾವ್ಯವನ್ನೋ ಮಹಾಕಾವ್ಯವನ್ನೋ ಬರೆಯುತ್ತೀರಿ? ನನಗೆ ಬಹಳಷ್ಟು ಕೆಲಸವಿದೆ, ನಾನು ಬರುತ್ತೇನೆ. ನನ್ನ ಕಾವ್ಯ ಸ್ಫೂರ್ತಿ ಸರಸ್ವತಿ, ನೀನು ಹೀಗೆ ನಡುನೀರಿನಲ್ಲಿ ಕೈಬಿಟ್ಟು ಹೊರಟರೆ ನನ್ನ ಗತಿ ಏನು? ಹಾಗೆಂದು ನಿಮ್ಮ ಮುಂದೆಯೇ ಕುಳಿತರಾಯಿತೇ? ನನ್ನ ಇಂದಿನ ಕೆಲಸದ ಗತಿ ಏನು? ಕಮಲಕ್ಕ ಆರತಕ್ಷತೆಗೆಂದು ಬೇರೆಯವರ ಮನೆಗೆ ಹೋಗಿದ್ದಾರೆ. ತುಂಬಿದ ಗೃಹದಲ್ಲಿ ಗಂಡನ ಮುಂದೆ ಕುಳಿತರಾಯಿತೇ? ಭಾವನವರಿಗೆ ಬೇಗ ಹೊರಹೋಗಬೇಕಿದೆಯಂತೆ, ಅದಕ್ಕಾಗಿ ಸ್ನಾನಕ್ಕೆ ಇಳಿದಿದ್ದಾರೆ. ಅವರ ಪೂಜೆ ಮುಗಿಯುವ ಸಮಯಕ್ಕೆ ನೈವೇದ್ಯಕ್ಕೆ ತಯಾರಿ ಮಾಡಬೇಕು, ಊಟದ ವ್ಯವಸ್ಥೆಯನ್ನೂ ಮಾಡಬೇಕು. ಇಂದಿನ ದಿನವೆಲ್ಲ ನೀವು ಕಾವ್ಯವನ್ನೇ ಬರೆಯುತ್ತೀರಿ. ನಾನೀಗ ಬರುತ್ತೇನೆ. ಸರಸ್ವತಿ, ಅಣ್ಣ ಸ್ನಾನಕ್ಕೆ ಹೊರಡುವ ಸಮಯ ನನಗೆ ತಿಳಿದಿದೆ. ಸ್ವಲ್ಪ ವೇಳೆ ನೀನಿಲ್ಲೇ ಇರು. ಪೂಜೆಯ ಸಮಯಕ್ಕೆ ನಾನೇ ನಿನ್ನನ್ನು ಕಳುಹಿಸಿಕೊಡುತ್ತೇನೆ. ಸರಸ್ವತಿ, ಈ ದಾಸನಿಗೆ ಕೃಪೆ ತೋರೆಯ. ನೀನಿಲ್ಲದ ಈ ಕೋಣೆ ಬೆಂಗಾಡ ನಾಡಾಗುತ್ತದೆ. ಸರಸ್ವತಿ, ನೀನು ನನ್ನ ಎದುರಲ್ಲಿದ್ದರೆ ಉತ್ಸಾಹದ ಚಿಲುಮೆ ಉಕ್ಕುತ್ತದೆ. ಕಮಲಾ, ಕಮಲಾ, ಹೊರಗೆ ಹೋಗುವುದಿದೆಯೇ? ಹೌದಮ್ಮ, ಜಮೀನಿಗೆ ಬೇಲಿ ಹಾಕೋಕೆ ಹೇಳಿದ್ದೆ. ಆದರೆ ಬರೀ ಹೇಳಿ ಬಂದ್ಬಿಟ್ರೆ ಕೆಲಸ ಆಗೋಲ್ಲ. ಜೊತೆಲೇ ನಾನು ನಿಂತು ಮಾಡಿಸೋಣ ಅಂತ. ಒಂತೂತ್ತು ಊಟ ಮಾಡಿ ಹೋದರೆ ಸಂಜೆವರೆಗೂ ಯಾವ ಬಾಧಕನೂ ಇಲ್ಲದೆ ಇರ್ಬೋದು. ಇಲ್ದಿದ್ರೆ ಸುಮ್ಮನೆ ಮನೆಗೆ ಊಟಕ್ಕೆ ಅಂತ ಬರಬೇಕು. ಅದಕ್ಕೆ ಎಲ್ಲಿ ಕಮಲಾ? ನಾನು ಬರೋ ಅಷ್ಟರಲ್ಲಿ ಎಲೆ ಹಾಕಿ ಎಲ್ಲ ಸಿದ್ಧ ಮಾಡಿರೋಳು. ಇವತ್ತು ಅವಳಲ್ಲಿದ್ದಾಳಪ್ಪ. ಭಾಗೀರಥಿಯ ಮಗಳು ಮೈ ನೆರೆದಿರುವಳೆಂದು ಚಿಗಳಿ ಕುಟ್ಟುವುದಕ್ಕೆ ಹೋಗಿದ್ದಾಳೆ. ಮತ್ತೆ ನಾನು ಹೇಳಿದ್ನಲ್ಲ ಬೇಗ ಹೋಗ್ಬೇಕು ಅಂತ. ಅದೇನು ನನಗೆ ಗೊತ್ತಿಲ್ಲ ಮಗು. ಸರಸ್ವತಿ ಇಂದಿನ ಅಡುಗೆ ಕೆಲಸ ಮಾಡುವಳೆಂದು ಇವಳು ಧೈರ್ಯ ಮಾಡಿ ಹೋಗಿದ್ದಾಳೆ. ಹಾಗಾದ್ರೆ ಸರಸ್ವತಿ ಎಲ್ಲಿ? ಬಹುಶಃ ಅವಳು ವೆಂಕಟನಾಥನ ಜೊತೆ ಕೋಣೆಯಲ್ಲಿರಬೇಕು. ಈಗ ಸರಿ ಹೋಯ್ತು. ಅವಳು ಅವ್ರ ಇವ್ರ ಮನೆ ತಿರುಗೋಕೆ, ಇವಳು ಗಂಡನ ಜೊತೆ ಕೋಣೆಯಲ್ಲಿ ಕೂತ್ಕೊಂಡ್ರೆ ನಮ್ಮ ಗತಿ? ಅದಕ್ಕೇಕೆ ಚಿಂತೆ? ನಾನಿರುವೆನಲ್ಲ. ತಾಳು, ಒಂದಿಷ್ಟು ಅವಲಕ್ಕಿಗೆ ಕಾಯಿ ಬೆಲ್ಲ ಹಾಕಿಕೊಡುವೆ, ತಿಂದು ಹೋಗು, ಮಧ್ಯಾಹ್ನ ಊಟಕ್ಕೆ ಬರುವೆಯಂತೆ. ಇಲ್ಲ ಅಮ್ಮ, ನಂಗದ್ಯಾವುದು ಬೇಡ ಬಿಡಿ. ನೀನು ಸೊಸೆ ಬರ್ತಾಳಲ್ಲ, ಅವಳಿಗೆ ಪಂಚಭಕ್ಷ ಪರಮಾನ ಮಾಡಿ ಬಡಿಸಿ. ಇದೇನು ಮಗು, ಯಾರ ಮೇಲೆ ನಿನ್ನ ಕೋಪ? ನಾನು ಹೇಳಿದ್ದು ಅವಲಕ್ಕಿ ಕೊಡುತ್ತೇನೆಂದು. ಅವಲಕ್ಕಿ ಕೊಡುತ್ತೇವೆಂದರೆ ಬೇಡವೆನ್ನಬಾರದು. ಕುಚೇಲನಿಗೆ ಬಂದಷ್ಟು ದರಿದ್ರ ಬರುತ್ತದೆ. ಹೌದಾ? ತಾಳಿ, ತಗೊಳ್ಳಿ. ಈಗ ಶಾಸ್ತ್ರವೂ ಪೂರ್ಣ ಆಯಿತು.
ನನ್ನ ಹೊಟ್ಟೆನೂ ತುಂಬಿತು. ಏನಪ್ಪ ಇದು, ಎರಡು ಕಾಳು ಅವಲಕ್ಕಿ ತಿಂದು ಹೊಟ್ಟೆ ತುಂಬಿತು ಎನ್ನುತ್ತಿರುವೆಯಲ್ಲ. ಕುಚೇಲಂಗೆ ಬಂದು ದರಿದ್ರ ಬರಬಾರ್ದಲ್ಲ, ಅದಕ್ಕೆ ಬರ್ತಿದ್ಯಾ? ಬೆಳಗ್ಗೆ ನಿನ್ನ ನಿನ್ ದರ್ಶನವೇ ಇಲ್ಲ, ಯಾಕೋ ಸಂಸಾರದಲ್ಲಿ ಬಿಗಿ ತಪ್ಪಿದೆ. ನನ್ನಿಂದ ಏನು ಅಪರಾಧ ಆಯಿತು ಅಂತ ಹೇಳಿ ತಿದ್ಕೋತೀನಿ. ನಿಮ್ಮ ನೆರಳಾಗಿ ನಿಮಗೆ ಅನುಕೂಲವಾಗಿ ನಡೆಯೋದೇ ನನ್ನ ಧರ್ಮ. ಓಹೋ, ಅದಿ ಬಗೆಯ ಧರ್ಮ ಚೆನ್ನಾಗಿ ವ್ಯಾಖ್ಯಾನಿಸ್ತಿದ್ಯಾ. ನಿಮ್ಮ ಮುಂದೆ ಧರ್ಮ ವ್ಯಾಖ್ಯಾನ ಮಾಡೋಷ್ಟು ದೊಡ್ಡವಳಲ್ಲ ನಾನು. ಈಗ ನಿಮ್ಮ ಸಿಟ್ಟಕ್ಕೆ ಕಾರಣ ಏನು ಅಂತ ಹೇಳಿ. ನನ್ನ ಸಿಟ್ಟಿನಿಂದ ಯಾರಿಗೇನಾಗಬೇಕಾಗಿದೆ, ಎಲ್ಲರೂ ಅವ್ರವ್ರ ಇಚ್ಛೆಯಂತೆ ಬದುಕ್ತಾರೆ. ಅದು ಸರಿನೇ, ಎಲ್ಲರೂ ಅವ್ರವ್ರ ಇಚ್ಛೆಯಂತೆ ಬದುಕ್ತಾರೆ. ಆದ್ರೆ ಎಂದೂ ಇಲ್ದೇ ಇರೋದು ಇವತ್ತು ಏನಾಗಿದೆ ನಿಮ್ಗೆ? ಹೊಟ್ಟೆ ಹಸಿತಿದೆ. ಅಯ್ಯೋ ಅಷ್ಟೇನೆ, ಅದಕ್ಕೇನು? ಇವತ್ತು ಏಕಾದಶಿನೂ ಅಲ್ಲ, ವ್ರತನೂ ಇಲ್ಲ. ದೇವ್ರ ಕೊಟ್ಟ ಹಾಗೆ ಮನೇಲಿ ಧಾನ್ಯ ತುಂಬಿ ತುಳುಕ್ತಿದೆ, ಊಟ ಮಾಡಿದ್ರಾಯ್ತು. ಆದ್ರೆ ಹಸಿ ಕಾಳು ಕಡ್ಡಿ ತಿನ್ನೋಕೆ ನಾನೇನ್ ದನವೆ? ಹಸಿದ್ಯಾಕ್ರಿ ತಿಂತೀರಿ? ಮನೇಲಿರೋ ಧಾನ್ಯನೆಲ್ಲ ಉಪಯೋಗಿಸಿ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡ್ತೀನಿ. ಅಡಿಗೆ ಮಾಡೋಳು ಹೀಗೆ ಬೆಂದ ಮನೆ ಯಾವುದು, ಬೇಯದ ಮನೆ ಯಾವುದು ಅಂತ ಸುತ್ತಾ ಇದೀಯಾ? ನಾನೇನ್ ಸುತ್ತಕ್ ಹೋಗಿರ್ಲಿಲ್ಲ ರೀ, ಬೆಳ್ಳಂ ಬೆಳಗ್ಗೆನೆ ಭಾಗೀರಥಮ್ಮನ ಮಗಳು ಮೈ ನೆರೆದ್ಲು ಅಂತ ಸುದ್ದಿ ಬಂತು. ಅದಕ್ಕೆ ಅವಳಗ್ ನೀರ್ ಹಾಕಿ ಆರ್ತಿ ಮಾಡಿ ಚಿಗ್ಲಿ ಕುಟ್ ಬರೋದಕ್ ಹೋಗಿದ್ದೆ. ಆರ್ತಿ ಚಿಗ್ಲಿ ಕುಟ್ಟೋದ್ ಇರ್ಲಿ, ಅಲ್ಲಿ ಸೋಬಾನ ಉಲ್ಟ್ನೆ ಹಾಡೋದಿತ್ತು ಅನ್ನು. ಅಯ್ಯೋ ಏನೋ, ನಮ್ಮಮ್ಮ ನಾಲ್ಕು ಹಾಡು ಕಲ್ಸ್ಕೊಟ್ಟಿದ್ದಾರೆ, ಬರುತ್ತೆ ಅನ್ನೋ ಕಾರಣಕ್ಕೆ ತಾನೇ ಕರೆಯೋದು? ಅದಿರ್ಲಿ, ತಾವ್ಯಾಕಿನ್ನೂ ಊಟ ಮಾಡಿಲ್ಲ ಅಂದ್ರಿ? ನನಗೇನು ಗೊತ್ತು, ನೈವೇದ್ಯಕ್ಕೆ ಅಮ್ಮ ಹಾಲು ತಂದುಕೊಟ್ರು. ಸರಿ, ಇವತ್ತು ದೇವ್ರಿಗೆ ಇಷ್ಟೇ ಲಭ್ಯ ಅಂತ ಹಾಲನ್ನೇ ನೈವೇದ್ಯ ಮಾಡಿದೆ. ಇನ್ನು ಊಟಕ್ಕೆ ನಾನೇ ಎಲೆ ಹಾಕೊಂಡು ಕೂತ್ಕೊಂಡ್ರು ಅಡಿಗೆನೇ ಆಗಿಲ್ಲ. ಅಡಿಗೆ ಎಲ್ಲಿ, ಒಲೆನೆ ತಣ್ಣಗಿತ್ತು. ಅಯ್ಯೋ ರಾಮ, ಸರಸ್ವತಿ ಅಡಿಗೆನೆ ಮಾಡಿಲ್ವೆ? ಅವಳು ಮಾಡಿದ್ಲು, ನಾವು ತಿಂದ್ವಿ. ಗಂಡನ ಕೋಣೆ ಬಿಟ್ಟು ಬಂದ್ರೆ ಅಲ್ವಾ ಕೆಲ್ಸ? ಅಷ್ಟೇನಾ? ಅದ್ರಲ್ಲಿ ಅವಳು ತಪ್ಪಿಲ್ಲ ಬಿಡಿ. ಅಂದ್ರೆ ನನ್ನ ಹೊಟ್ಟೆ ತಪ್ಪು ಅಂತೀಯಾ? ಅಯ್ಯೋ ಈಗ ಬನ್ರಿ, ಅದ್ ಎಷ್ಟೊತ್ತು? ಅರೆ ಕ್ಷಣದಲ್ಲಿ ಒಬ್ಬಟ್ಟಿನ ಅಡಿಗೆ ಮಾಡಿ ಬಡಿಸ್ತೀನಿ. ಈ ಹಾರಿಕೆ ಮಾತ್ನಲ್ಲ ಬಿಡು, ಇವತ್ತು ಸರಸ್ವತಿ ಅಡಿಗೆ ಮಾಡಬೇಕಿತ್ತು ತಾನೇ? ಮಾಡಬೇಕಿತ್ತು, ಆದ್ರೆ ಬೆಳಗ್ಗೆ ಎದ್ದು ನಾನೇ ಸಾಧ್ಯವಾದ್ರೆ ಮಾಡು, ಇಲ್ಲ ನಾನೇ ಬೇಗ ಬಂದ್ರೆ ಮಾಡ್ತೀನಿ ಅಂತ. ಯಾಕೆ, ಅವಳು ಅಡಿಗೆ ಮಾಡಬಾರ್ದ? ಅಯ್ಯೋ ನಿಮಗಷ್ಟೂ ತಿಳಿಯಲ್ವೇ, ಅವಳಗ್ ನೆಟ್ಟಗೆ ಅಡಿಗೆ ಮಾಡಕ್ ಬರುತ್ತೋ ಇಲ್ವೋ, ಮಡಿ ಮೈಗೆ ಕಸ ಮುಸ್ರೆ ಸರಿಯಾಗಿ ಗೊತ್ತಿದೆಯೋ ಇಲ್ವೋ ಯಾರಿಗ್ ಗೊತ್ತು? ಹುಡುಗ ಹುಡುಗನಲ್ಲ, ಹುಡುಗನ ಹೆಂಡತಿ ಕರ್ತಿ ಅಲ್ಲ ಅಂತ ಗಾದೆನೆ ಇಲ್ವೇ? ಏನಾದ್ರೂ ವ್ಯತ್ಯಾಸ ಮಾಡ್ಬಿಟ್ರೆ ಅದನ್ ಸರಿ ಮಾಡೋದಕ್ಕೆ ಇನ್ನು ಒಂದಿನ ಬೇಕಾಗುತ್ತೆ. ಅಂದ್ರೆ ಅವಳನ್ ಕೂರ್ಸಿ ನೀನ್ ಉಪಚಾರ ಮಾಡ್ತೀಯಾ? ಹಾಗೇನಿಲ್ಲ, ನನ್ ಕಣ್ಣೆದ್ರಿಗೆ ಅವಳನ್ ಕೆಲ್ಸಕ್ ಹಚ್ಚಿ ಕೆಲ್ಸ ಹೇಗ್ ಮಾಡ್ತಾಳೆ ಅಂತ ನೋಡ್ಕೊಂಡು ಬೇಕಾದ ಕಡೆ ಎಲ್ಲ ನಮ್ಮಂತೆ ತಿದ್ಕೊಂಡು ಆಮೇಲೆ ಜವಾಬ್ದಾರಿ ಕೊಡ್ತೀನಿ. ಅಂದ್ರೆ ಸರಸ್ವತಿನ ನೀನ್ ಬಿಟ್ಕೊಡಲ್ಲ? ಹಿಡ್ತಾ ಬಿಡುವಾಗ ಬಿಡಬೇಕು, ಹಿಡಿಯೋವಾಗ ಹಿಡಿಬೇಕು, ಅವೆಲ್ಲ ನಿಮಗೆ ತಿಳಿಯೋದಿಲ್ಲ ಬಿಡಿ. ಬನ್ನಿ ಅಡಿಗೆ ಎಷ್ಟೊತ್ತು? ಏನು ಬೇಡ, ನನಗೆ ಕೆಲಸ ಇದೆ, ನೀವೇ ಮಾಡ್ಕೊಂಡು ತಿನ್ನಿ.
ಅತ್ತೆ, ಇಂದು ನನ್ನಿಂದಾದ ತಪ್ಪಿಗೆ ನೀವು ವಿಧಿಸುವ ಶಿಕ್ಷೆಯನ್ನು ನಾನು ಅನುಭವಿಸುತ್ತೇನೆ. ಈಗೇನಾಯಿತು ಎಂದು ಶಿಕ್ಷೆಯ ಮಾತಾಡುತ್ತಿರುವಿ? ಇಂದು ಮನೆ ದೇವರಿಗೆ ಮಹಾನೈವೇದ್ಯದ ಜವಾಬ್ದಾರಿ ನನ್ನದಾಗಿತ್ತು, ಆದರೆ ಬರೀ ಕ್ಷೀರ ನೈವೇದ್ಯ ಮಾಡುವಂತಾಯಿತು. ಇದು ತಪ್ಪಲ್ಲವೇ ಅತ್ತೆ? ಅದು ಅವನಿಚ್ಛೆಯಮ್ಮ. ಇಂದವನಿಗೆ ಕ್ಷೀರದ ಬಯಕೆಯಾಗಿದ್ದೀತು. ಎಷ್ಟಾದರೂ ಅವನು ಕ್ಷೀರಪ್ರಿಯನಲ್ಲವೇ? ಬಿಡು, ಅದಕ್ಕೆ ಯಾಕೆ ಕೊರಗುತ್ತಿ? ಆದರೆ ಅತ್ತೆ, ಬಾವನವರು ದೇವರ ಪೂಜೆಯ ನಂತರ ಭೋಜನಕ್ಕೆ ಕೂರುವುದು ಪದ್ಧತಿ. ಅವರಿಗೆಂದು ಮಣೆ ಹಾಕಿದ್ದೆ, ಭೋಜನವಾಗಿಲ್ಲ. ಬಾವನವರೆಲ್ಲಿ? ಇಂದು ಅವನ ವಿಧಿಯಲ್ಲಿ ಭೋಜನವಿರಲಿ, ಅವಲಕ್ಕಿ ತಿನ್ನುವ ಭಾಗ್ಯವೂ ಇರಲಿಲ್ಲ. ಹಾಳು ಹೊಟ್ಟೆಯಲ್ಲಿಯೇ ಹೋದ. ಅತ್ತೆ, ಇದು ನನ್ನಿಂದಾದ ತಪ್ಪು. ಹೇಳಿ, ಈಗೇನು ಮಾಡಲಿ? ಇದಕ್ಕೆ ನಾನೇನು ಹೇಳಲಿ ಮಗಳೇ? ಇಂದಿನ ವಿಧಿ ಹಾಗಿತ್ತು, ಆಯಿತು. ಮನೆಯಲ್ಲಿ ನಾವು ಮೂವರು ಹೆಂಗಸರಿದ್ದು ಗುರುರಾಜ ಭೋಜನವಿಲ್ಲದೆ ಸಿಟ್ಟಿನಿಂದ ಹೋಗುವಂತಾಯಿತು. ಆ ದೈವಕ್ಕೆ ನಾವೇನು ದ್ರೋಹ ಬಗೆದಿದ್ದೆವು? ಇಂದು ನಮ್ಮೆಲ್ಲರಿಗೂ ಮಾಯ ಮುಸುಕಿ. ಇದಕ್ಕೆ ಯಾಕೆ ಅಳುತ್ತೀಯಮ್ಮ? ಇನ್ನು ಮುಂದೆ ಜವಾಬ್ದಾರಿ ಅರಿತು ನಡೆ. ಮುತ್ತೈದೆ ಹೆಂಗಸು, ಹೀಗೆ ಸಣ್ಣ ಪುಟ್ಟದ್ದಕ್ಕೆಲ್ಲ ತುಂಬಿದ ಮನೆಯಲ್ಲಿ ಕಣ್ಣೀರು ಹಾಕಬಾರದು. ಕಣ್ಣೀರು ಒರೆಸಿಕೋ. ಸರಸ್ವತಿ, ನೀನ್ಯಾಕಮ್ಮ ಅಳ್ತೀಯ? ನಿನ್ ಮೇಲೆ ಇಷ್ಟು ದೊಡ್ಡ ಜವಾಬ್ದಾರಿ ಹಾಕಿ ಹೋಗಿದ್ದು ನನ್ ತಪ್ಪು. ಅಳ್ಬೇಡ, ನೋಡ್ದವ್ರು ಏನ್ ಅನ್ಕೊಂಡಾರು? ದಾರಿಲ್ ಸಿಕ್ಕಿದ್ರು ಅತ್ತೆ, ಮನೆಗ್ ಬನ್ನಿ ಅಂತ ಕರೆದೆ, ಆದ್ರೆ ಅವ್ರ ಸಿಟ್ಟು ಇನ್ನೂ ಇಳ್ದಿರ್ಲಿಲ್ಲ, ಹಾಗೆ ಹೊರಟೋದ್ರು. ನಿಮ್ ಮಗನ್ ಬುದ್ಧಿ ನಿಮಗೆ ಗೊತ್ತಲ್ವಾ? ಮಧ್ಯಾಹ್ನದ ಮೇಲಾದ್ರೂ ಬರ್ತಾರೆ ಬಿಡಿ. ಅಕ್ಕ, ನಾನು ನಿಮಗೆ ಮನೆ ಕೆಲಸವನ್ನೆಲ್ಲ ಮಾಡುತ್ತೇನೆ ಎಂದು ಹೇಳಿದ್ದೆ, ಆದರೆ ಇವೆಲ್ಲ ಇದ್ದಿದ್ದೆ ಸರಸ್ವತಿ. ಅವ್ರ ಮನೆಗ್ ಬಂದ್ಮೇಲೆ ಸಮಾಧಾನ ಮಾಡ್ತೀನಿ. ಇವತ್ತಿನ್ನು ಒಂದ್ ಹೊರೆ ಕೆಲ್ಸ ಇದೆ, ಎಲ್ಲ ಬೇಗ್ ಬೇಗ್ ಮುಗ್ಸೋಣ. ನಡಿ ನಡಿ ಅಂತ ಹೇಳದ್ನಲ್ಲ. ಭಗವಂತ, ಇವರೆಲ್ಲರ ಮನಸ್ಸನ್ನು ಯಾವಾಗಲೂ ಚೆನ್ನಾಗಿಟ್ಟಿರು. ಎಲ್ಲಿ ಹೋದ್ರು? ಒಬ್ರು ಕಾಣಿಸ್ತಿಲ್ವಲ್ಲ, ಬಂದಾಳು. ಇವತ್ತು ಬೇಲಿ ಹಾಕಿ ಅಂತ ಹೇಳಿದ್ದೆ, ಬೇಲಿ ಹಾಕೋದಿರ್ಲಿ, ಅದ್ರ ಸೂತ್ನೇನೂ ಕಾಣಿಸ್ತಿಲ್ಲ. ಇಲ್ಲ, ಹಾಳಾಗಿ ಹೋದ್ರು. ಓ, ಇಲ್ಲಿದ್ದಾರೆ. ಕೆಲ್ಸ ಮಾಡಿ ಅಂದ್ರೆ ಎಲ್ಲ ಮಲಗಿದ್ದಾರೆ. ಹೀಗೆ ಆದ್ರೆ ಉದ್ಧಾರ ಆದಾಗೆ. ಏಯ್ ಕಾಳ ಕೆಂಚ, ಹೇಳ್ರೋ, ಏನ್ ಮಾಡ್ತಿದ್ದೀರಾ? ಕಾಳ, ನಾನ್ ನಿನ್ಗೇನ್ ಕೆಲ್ಸ ಹೇಳಿದ್ದೆ? ಅದೇ ಬೇಲಿ ಹಾಕೋಕೆ. ಹಾಕದ್ಯಾ? ಇಲ್ಲ ಸ್ವಾಮಿ, ಅದೆಂಗ್ ಹಾಕದ್ ಹೇಳಿ. ನಾವು ಬೇಲಿ ಹಾಕಕ್ಕಂತ ಬಂದ್ವಿ. ನಿಮ್ ಪಕ್ಕ ಜಮೀನ್ ಐನೋರು ನಾವು ಗೆರೆ ಹಾಕಿದ ಜಾಗ ನೋಡಿ, ಈ ಜಾಗ ಸರಿ ಇಲ್ಲ, ನಿಮ್ ಜಾಗ ಇನ್ನೂ ಮುಂದ್ ಬತ್ತದೆ ಅಂತ ಹೇಳಿದ್ರು. ಏನ್ ಮಾಡದ್ ಹೇಳ್ರಿ? ಏಯ್, ಯಾರಿಗೆ ಹೇಳ್ತಿದ್ಯಾ? ನೀನ್ ಕೆಲ್ಸ ಮಾಡ್ಲಾರ್ದೆ ಕೃಷ್ಣಾಚಾರ್ಯರ ಮೇಲೆ ಗೂಬೆ ಕೂರಿಸ್ತಿದ್ಯಾ? ಅಯ್ಯೋ ಶಿವನೇ, ನಾವು ಸುಳ್ಳು ಹೇಳ್ತೀವ ಸ್ವಾಮಿ? ನಾವು ನಿಮ್ ತಂದೆಯವ್ರ ಕಾಲದಿಂದನು ನಿಮ್ ಜಮೀನಲ್ಲೇ ಕೆಲ್ಸ ಮಾಡ್ಕೊಂಡಿದ್ದೀವಿ. ನಾವು ಕಮ್ಮಿ ಜನಾಂಗನೇ ಇರ್ಬೋದು, ಆದ್ರೆ ನಿಯತ್ನಾಗೆ ಕಮ್ಮಿ ಇಲ್ಲ ಬುದ್ಧಿ. ಈಗ ನೀನು ಮಲ್ಕೊಂಡು ತೋರಿಸಿದ ನಿಯತ್ನ ನೋಡಿದ್ನಲ್ಲಪ್ಪ. ಇಲ್ಲ ಸ್ವಾಮಿ, ಒತ್ತಾರನೆ ಎದ್ ಬಂದವರು ಬೇಲಿ ಹಾಕೋಣ ಅಂತಾನೆ ಇದ್ವಿ. ಆಗ ಅಲ್ಲಿ ನೋಡಿ, ಅಲ್ಲಿ ಬದ ಕಟ್ಟಿದ್ವಿ.
ನಾವು ಕೆಲಸದಲ್ಲಿ ಕಳ್ರಲ್ಲ ಬುದ್ಧಿ. ಈಗ ತಾನೆ ಮನೆಯಿಂದ ಊಟ ಬಂತು, ಉಂಡು ಹಂಗೆ ಉಳ್ಕೊಂಡ್ವಿ. ಇನ್ಯಾವತ್ತೂ ಹಿಂಗೆಲ್ಲ ಮಾತಾಡಬೇಡಿ. ನಿಮ್ಮ ತಂದೆಯವರಾಗಲಿ ನಾಣಿ ಅಪ್ಪನವರಾಗಲಿ ಒಂದಿನೂ ಹಿಂಗೆಲ್ಲ ಮಾತಾಡಿಲ್ಲ. ಅವರಿಬ್ರು ನೀವು ಹೇಳಿದ ಕತೆನ ಕೇಳಿಕೊಂಡು ಸುಮ್ಮನಿರೋರು. ನಾನು ಹಾಗಲ್ಲ, ತಿಳ್ಕೊಳ್ಳಿ. ನಾಳೆ ನಾನು ಬರೋ ಅಷ್ಟರಲ್ಲಿ ಬೇಲಿ ಸಿದ್ಧವಾಗಿರಬೇಕು. ನೀವು ಜಮೀನಿನ ಗಡಿ ಯಾವುದಂತ ತೋರಿಸ್ಬಿಟ್ಟು ಹೋಗಿ ಸ್ವಾಮಿ, ನಾವು ಕೆಲಸ ಶುರು ಮಾಡ್ತೀವಿ. ಅದನ್ನೇನೋ ಪದೇ ಪದೇ ತೋರಿಸೋದು, ಹೇಳದಷ್ಟು ಮಾಡ್ರೋ. ನಿಮ್ಮ ಪಕ್ಕದ ಜಮೀನು ಐನೋರು ತಡೆ ಹಾಕಿದ್ರೆ ಸರಿ, ನಾಳೆ ನಾನೇ ಬರ್ತೀನಿ. ಅದು ಯಾರು ಬರ್ತಾರೋ ನಾನು ನೋಡ್ತೀನಿ. ಅಲ್ಲ, ಬೆಳಿಗ್ಗೆನೆ ಬೇಲಿ ಹಾಕಕ್ ಪ್ರಾರಂಭಿಸಿದೀನಿ ಅಂದ್ಯಲ್ಲ, ಎಲ್ಲಪ್ಪ ಬೇಲಿ ಗೂಟ? ಅದು ಹಂಗಲ್ಲ ಸ್ವಾಮಿ, ಹಂಗೂ ಇಲ್ಲ ಹಿಂಗೂ ಇಲ್ಲ. ನನಗೀಗ ಮಾತು ಬೇಡ, ನಾಳೆ ನೀನು ಬೇಲಿ ಹಾಕ್ತೀಯ, ನಾನೇ ಬಂದು ನಿಂತ್ಕೋತೀನಿ ಅಷ್ಟೇ. ಎಲ್ಲ ಮೈಗಳರು, ಒಬ್ರು ಕೆಲಸ ಮಾಡೋರಲ್ಲ. ಎಲ್ಲ ದಂಡು ಪಿಂಡುಗಳು ನಮ್ಮ ಜಮೀನಿಗೆ ಬಂದು ವಕ್ಕರಿಸ್ಕೋತವೆ. ಸರಸ್ವತಿ, ಏನ್ ಹುಡುಗಿನೇ ನೀನು? ಮಲ್ಗೋ ಮನೆಗೆ ಹೋಗುವಾಗ ಹಾಲು ಹಣ್ಣು ತಗೊಂಡು ಹೋಗ್ಬೇಕು, ತಗೋ. ತಗೋ ಸರಸ್ವತಿ. ನೋಡು, ಇದನ್ನೆಲ್ಲ ತಗೊಂಡು ಹೋಗಿ ಒಂದ್ ಮೂಲೆಲಿಟ್ಟು ಕೂತ್ ಬಿಡ್ಬೇಡ. ನೀನು ತಗೊಂಡು ವೆಂಕಟನಾಥಂಗೂ ಕೊಡು, ಆಯ್ತಾ? ತಾಂಬೂಲನೂ ಅಷ್ಟೇ, ಇಬ್ರು ಒಟ್ಟಿಗೆ ಹಾಕೋಬೇಕು. ಸುಣ್ಣನ ನೋಡ್ ಹಚ್ಚು, ಇಲ್ಲಾಂದ್ರೆ ನಾಲ್ಗೆ ಸುಟ್ಕೊಂಡ್ಬಿಟ್ಟಿರ. ಹೋಗು, ವೆಂಕಟನಾಥ ಕಾಯ್ತಿದ್ದಾನೆ. ಕಮಲಾ, ಆಹಾ ನೋಡೆ, ನೀನು ಇದೆಯಾ ಹೆಂಡ್ತಿ ಅಂತ? ಮನೇಲಿರೋರ್ಗೆ ಹೇಗ್ ನಡೀತಿದೆ ಉಪಚಾರ? ಹಗಲೆಲ್ಲ ದುಡ್ದು ಬಂದು ನನಗೆ ಕೂಳು ಕಾಣಿಸ್ದೆ ಒಣಗಿಸ್ತಿದ್ಯಾ? ಸ್ವಲ್ಪ ಅಕ್ಕಪಕ್ಕದವ್ರನ್ನ ನೋಡಿ ಕಲ್ತ್ಕೊಳೆ. ನೆನ್ನೆ ಮೊನ್ನೆ ಬಂದು ಸರಸ್ವತಿ ಮುಂದೆ ನೀನು ದಂಡ ಬಿಡು. ಏನ್ರಿ ನೀವು, ಸ್ವಲ್ಪ ಸುಮ್ಮನಿರಿ. ಬೆಳಗ್ಗಿಂದ ದುಡ್ದು ದಣದ್ ಬಂದಿದ್ದೀರಿ, ನಡೀರಿ, ಕೈ ಕಾಲು ತೊಳ್ಕೊಳ್ಳಿ. ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದ್ದೀನಿ, ಒಂದು ತಿಂದು ಆಯಾಸ ಪರಿಹಾರ ಮಾಡ್ಕೊಳ್ಳೋರಂತೆ. ಹ್ಮ್, ಎಲ್ರು ತಿಂದುಂಡ ಆದ್ಮೇಲೆ ಮಿಕ್ಕಿದ್ನ ನನಗ್ ಬಿಸಿ ಮಾಡಿ ಹಾಕ್ತೀಯ. ಬೆಳಕ್ಕಿಂದ ನೀವು ಮನೇಲಿಲ್ದೆ ಯಾರು ಊಟನೆ ಮಾಡಿರ್ಲಿಲ್ಲ. ಈಗ ಹಸಿ ಮೈ ಗಂಡ ಹೆಂಡ್ತಿನ ನಾನೇ ಬಲವಂತ ಮಾಡಿ ಊಟಕ್ಕೆ ಎಬ್ಬಿಸ್ದೆ. ತುಂಬಿದ ಮನೆಯಲ್ಲಿ ಹೀಗೆಲ್ಲ ಮಾತಾಡಬಾರ್ದು, ನಡೀರಿ, ಕೈ ಕಾಲು ತೊಳ್ಕೊಳ್ಳಿ. ತಾಳು, ಈಗಲೇ ಒಂದು ವಿಷಯನ ಇತ್ಯರ್ಥ ಮಾಡಿಬಿಡ್ತೀನಿ. ಸರಸ್ವತಿ, ಸ್ವಲ್ಪ ವೆಂಕಟನಾಥನ ಕರಿಯಮ್ಮ.